ಯಕ್ಷಗಾನಂಗೆ ಸಂಭ್ರಮದ ಸಂಘಟನೆಯಲ್ಲಿ ನಾನಿದ್ದೆ. ಸಂಸ್ಕೃತ ಸಾಹಿತ್ಯ ಪ್ರಪಂಚದಲ್ಲಿ ಒಂದು ಅದ್ಭುತವಾದ ಶ್ಲೋಕ ಪ್ರಾಚೀನ ಕಾಲದಿಂದ ಕೇಳಿಕೊಂಡು ಬಂದಿದೆ. ಗಗನಂ ಗಗನಾಕಾರಂ ಸಾಗರ ಸಾಗರೋಪಮ ರಾಮ ರಾವಣಯೋ ಯುದ್ಧಂ ರಾಮ ರಾವಣಯೋ ಇವ. ಇದಕ್ಕೆ ಬೇರೆ ಪ್ರತ್ಯೇಕವಾದ ಉಪನಯನ ಕೊಡಲಿಕ್ಕೆ ಸಾಧ್ಯವಿಲ್ಲ. ವೇದಿಕೆ ಮೇಲಿರುವ ಗಣ್ಯರೇ, ಕಲಾಕುಮಾರಿಗಳು, ಈ ಶ್ಲೋಕದಿಂದ ಪ್ರಾರಂಭಿಸಬೇಕು ಅಂತ ನಾನು ಮೊದಲೇ ನಿಮ್ಮನ್ನ ಸಂಬೋಧಿಸಲಿಲ್ಲ. ನನಗೆ ವೇದ್ಯವಾದದ್ದು ಹಾಗೆ ಗಗನಂ ಗಗನಾಕಾರ ಸಾಗರ ಸಾಗರೋಪಮ ಚಿಟ್ಟಾಣಿ ಚಿಟ್ಟಾಣಿ ಇತ್ಯೇವ ಉಪಮಾ. ಇಲ್ಲಿ ವಾಸ್ತವಿಕವಾಗಿ ನಾನು ಪ್ರಾರಂಭ ಮಾಡಿದ್ದು ಮೂರು ವಿಷಯದ ಮೇಲೆ ಪ್ರಸ್ತಾವನೆ ಮಾಡಬೇಕು ಅಂತ. ಮೊದಲು ಕಲೆ, ಆಮೇಲೆ ಕಲಾವಿದ, ಆಮೇಲೆ ಕಲಾ ಸಂಘಟಕರು. ಮೂರು ಜನರ ಬಗ್ಗೆ, ಮೂವರ ಬಗ್ಗೆ ಕನಿಷ್ಠ ಪಕ್ಷ ಆರಾಮ ನಿಮಿಷ ಹೇಳಿದ್ರು ಆರು ಮೂರಲ್ಲೇ 15 ನಿಮಿಷ ಆಗ್ತದೆ. ಹಾಗಾಗಿ ಆದಷ್ಟು ಪ್ರಯತ್ನ ಮಾಡಿ 15 ನಿಮಿಷಕ್ಕೆ ನಾನು ಮುಗಿಸಲಿಕ್ಕೆ ನನ್ನ ಈ ಮಾತುಕತೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ವಾಸ್ತವಿಕವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ, ಭಾರತೀಯ ಪ್ರಪಂಚದಲ್ಲಿ ಯಕ್ಷಗಾನಕ್ಕೆ ಅಭೂತಪೂರ್ವವಾದಂತಹ ಮೌಲ್ಯ ಇದೆ. ನಾನು ಈ ಮೌಲ್ಯವನ್ನ ಗಮನಿಸಿಕೊಂಡೇ ಕಲಾಭಿನಂದನ ಅನ್ನುವುದಾಗಿ ಅದಕ್ಕೆ ನಾಮದೇಯ ಅಭಿಲೇಖವನ್ನ ಮಾನ್ಯ ಮನೋಜ್ ಪಟ್ಟಣವರ್ತನ ಕೊಡಿ ಅಂತ ಹೇಳಿದೆ. ರಘು ಮಹಾರಾಜನ ಕಾಲದಲ್ಲಿ ಕೌತ್ಸ ಮತ್ತು ರಘು ಮಹಾರಾಜ ಇಬ್ಬರು ಪರಸ್ಪರ ಸಮ್ಮಿಲಿತರಾದಾಗ ಆ ಒಂದು ಸಮೂಹ, ಸಾಕೇತಪುರದ ಜನರ ಸಮೂಹ ಅವರ ಸಾತ್ವಿಕ ಶಕ್ತಿಯನ್ನು ನೋಡಿ ಜನಸ್ಯ ಸಾಕೇತ ನಿವಾಸಿ ದತ್ತವು ದ್ವಾವಪ್ಯ ಭೂತಾವಭಿನಂದ್ಯ ಸತ್ವವು ಗುರು ಪ್ರದೇಯಾಧಿಕ ನಿಸ್ಪೃಹೋರ್ಥಿ ನೃಪೋರ್ಥಿ ಕಾಮಾದಧಿಕ ಪ್ರದತ್ಯ. ಎರಡು ಅಭಿನಂದನಾರ್ಹವಾದ ಸಾತ್ವಿಕ ವ್ಯಕ್ತಿಗಳನ್ನು ನಾನು ಕಾಣ್ತಾ ಇದ್ದೇನೆ ಎನ್ನುವುದಾಗಿ ಸಂಭ್ರಮ ಪಟ್ಟುಕೊಂಡ್ರಂತೆ. ಅದೇ ಸಂಭ್ರಮ, ಈ ಒಂದು ಸಂಭ್ರಮ ಅನ್ನುವ ನಾಮಧೇಯವನ್ನು ಕಂಡ ತಕ್ಷಣದಲ್ಲಿ ನನಗೆ ನೆನಪಾಯಿತು. ಒಂದು ಕಲೆ ಅನ್ನುವ ಶಕ್ತಿ, ಇನ್ನೊಂದು ಕಲಾವಿದ ಅನ್ನುವ ಸಾತ್ವಿಕ ಶಕ್ತಿ, ಈ ಎರಡೂ ಶಕ್ತಿ ಅಭಿನಂದನೆಗೆ ಅರ್ಹವಾದದ್ದಾದ್ದರಿಂದ ಕಲಾಭಿನಂದನ ಪದ ನಾಮಕರಣ ಮಾಡಿದ್ದಾರೆ. ಅಂತಹ ಒಂದು ನಾವಿದ್ದೇವೆ. ಕಾವ್ಯದಲ್ಲಿ ಭರತ ಮಹಾಮುನಿ ಸೃಷ್ಟಿಸಿದ ದೃಶ್ಯ ಕಾವ್ಯ, ಅನೇಕ ಜ್ಞಾನಿಗಳು ರಚಿಸಿದ ಶ್ರವ್ಯ ಕಾವ್ಯ ಅಂತ ಎರಡು ವಿಭಾಗ. ಈ ದೃಶ್ಯ ಕಾವ್ಯಕ್ಕೆ ಪ್ರಧಾನವಾದಂತಹ ಮೂಲಭೂತವಾದ ಮಹಾಮುನಿ ಭರತ ಮಹಾಮುನಿ. ಭರತ ಮಹಾಮುನಿ ಈ ಒಂದು ಕಾವ್ಯವನ್ನ ಲೋಕಕ್ಕೆ ಕೊಡುವಾಗ ಅತ್ಯಂತ ವಿಶಿಷ್ಟವಾದ ಶೈಲಿಯಲ್ಲಿ ಕೊಟ್ಟಿದ್ದಾನೆ. ಸಾಹಿತ್ಯ, ಸಂಗೀತ, ಕಲೆ, ತಾಳ, ಭಾವ, ಆಮೇಲೆ ವೈಭವ, ನೃತ್ಯ, ನಾಟ್ಯ, ಹೀಗೆ ಪ್ರಭೇದಗಳನ್ನ ಸಾವಿರಾರು ಬಳಸಿಕೊಂಡು ದೃಶ್ಯ ಕಾವ್ಯ ಅನ್ನುವುದು ಅದ್ಭುತವಾಗಿ ಜನರ ಮನಸ್ಸಿಗೆ ಮುಟ್ಟುವಂತಹದ್ದು ಅಂತ ಹೇಳಿದ. ಆ ದೃಶ್ಯ ಕಾವ್ಯಗಳಲ್ಲಿ ಅನೇಕ ರೀತಿಯಾದ ಪ್ರಭೇದಗಳಿದ್ದರೂ ಸಹ ಪ್ರಭಾವಿತವಾದಂತಹ ಒಂದು ಕಲೆ ಅಂದರೆ ಯಕ್ಷಗಾನ. ಹಾಗಾಗಿ ಈ ಯಕ್ಷಗಾನಕ್ಕೆ ನಾವೆಲ್ಲರೂ ಸಹ ಮನಸ್ಸೋತಿದ್ದೇವೆ ಅಂತ ನೋಡ್ತೇವೆ. ಒಂದು ವಿಶೇಷತೆ ಯಕ್ಷಗಾನದಲ್ಲಿ ಏನಿದೆ ಅಂತ ಕೇಳಿದ್ರೆ ಸಂಗೀತ, ಸಾಹಿತ್ಯ, ನೃತ್ಯ, ಭಾವ, ಆಮೇಲೆ ಎಲ್ಲ ರೀತಿಯಾದ ಗುಣಗಳನ್ನ ವೈಭವೀಕರಿಸಿ ಮನಸ್ಸು ಜನರ ಮನಸ್ಸನ್ನ ಆಕರ್ಷಿಸಿ ರಮಣೀಯವಾದ ಸನ್ನಿವೇಶವನ್ನು, ಸುಂದರ ಸನ್ನಿವೇಶವನ್ನು ನಿರ್ಮಾಣ ಮಾಡಿ ಒಬ್ಬ ಕಲಾವಿದನು ಗುಣಾವಗಣಗಳನ್ನ ಪರಿವರ್ತನೆ ಮಾಡುತ್ತಾ ಸಾತ್ವಿಕವಾದ ಶಕ್ತಿಯನ್ನು ಜಾಗೃತ ಪಡಿಸಿ ರಸೋವೈ ಸಹ ಆ ಬ್ರಹ್ಮಾನಂದದ ತುಣುಕನ್ನ ಸಾರ್ವಜನಿಕವಾಗಿ ಹಂಚುತ್ತಾನೆ. ಆದ್ದರಿಂದ ಯಕ್ಷಗಾನ ಅತ್ಯಂತ ಶ್ರೇಷ್ಠವಾದ ಕಲೆ. ಅಂತಹ ಒಂದು ಕಲೆ, ಅನೇಕ ಕಲೆಗಳಲ್ಲಿ ಯಕ್ಷಗಾನ ಕಲೆ ಪ್ರಾತಿನಿಧ್ಯವನ್ನು, ಪ್ರಾಶಸ್ತ್ಯವನ್ನು ಪಡೆದುಕೊಂಡಿತು. ಇಂತಹ ಶ್ರೀಮಂತವಾದ ಕಲೆಯನ್ನ ಉಳಿಸುವುದು, ಬೆಳೆಸುವುದು ನಮ್ಮೆಲ್ಲ ಸಹೃದಯ ಅಭಿಮಾನಿಗಳ ಪ್ರಥಮ ಲಕ್ಷ್ಯ, ನಮ್ಮೆಲ್ಲರ ಹೊಣೆ, ನಮ್ಮೆಲ್ಲ ಜವಾಬ್ದಾರಿ. ಹಾಗಾಗಿ ಈ ಸನ್ಮಾನ, ಈ ಸನ್ಮಾನವನ್ನು ಸ್ವೀಕರಿಸಲಿರುವಂತಹ ಇವರು ಎಲ್ಲ ಕಲೆಗಳಿಗೆ, ಎಲ್ಲ ಗುಣಗಳಿಗೆ, ಎಲ್ಲ ಲಕ್ಷಣಗಳಿಗೆ ಅರ್ಹರಾದ ವ್ಯಕ್ತಿಗಳು. ಆದ್ದರಿಂದ ಪ್ರೀತಿಯಿಂದ ನಾನು ಒಪ್ಪಿಕೊಂಡೆ. ಭರತನಾಟ್ಯವನ್ನು ಮುನ್ನಡೆಸಿದಂತಹ ಶಾಸ್ತ್ರಕಾರರು, ಕಲಾವಿದರನ್ನ ಹೊಗಳುತ್ತಾ ಕಾಳಿದಾಸಾದಿ ಕವಿಗಳು ನಾಟ್ಯಂ ಭಿನ್ನ ರುಚೇ ಜನಸ್ಯ ಬಹುಧಾ ಏಕಂ ಸಮಾರಾಧನಂ. ಇಂತಹ ನಟರ ಕೈಯಲ್ಲಿ, ಆ ನಟರ ಶರೀರದಲ್ಲಿ ನಾಟ್ಯ ಎಂಬುದು ವಿಲಾಸಗೊಂಡಾಗ ಜನರಿಗೆ ಒಂದು ದೊಡ್ಡ ಸಮಾರಾಧನೆ ಅಂತ ಸಿಗ್ತದೆ. ಅದನ್ನೇ ರಸದೌತಣ ಅಂತ ನಾವು ಕರೀತೇವೆ. ಇಂತಹ ಒಂದು ಕಲಾವಿದರ ಮೈಯಿಂದ ಆ ಭಾವಗಳು, ಆ ವೈಭವೀಕರಿಸಲ್ಪಟ್ಟಾಗ, ನೃತ್ಯದ ಯಥಾರ್ಥವಾದ ತತ್ವ ಅಡಗಿಕೊಂಡಾಗ, ಅದು ವೇದಿಕೆಯಲ್ಲಿ ರಂಗದಲ್ಲಿ ಬಿತ್ತರಿಸಲ್ಪಟ್ಟಾಗ ನಿಜವಾದ ಅರ್ಥದಲ್ಲಿ ಸಮಾರಾಧನೆ.
ಸಹಸ್ರ ಚಂದ್ರ ದರ್ಶನ ಶಾಂತಿಯ ಸಮಾರಾಧನೆಯನ್ನು ಕರೆದಿದ್ರು 80 ವರ್ಷ ಸಂಭ್ರಮದ ಸಮಾರಾಧನೆಗೆ ಇಷ್ಟೆಲ್ಲ ಕರ್ಕೊಂಡು ಇವಾಗ ಒಳ್ಳೆಯ ಸಮಾರಾಧನೆಯನ್ನು ನೀವು ಕೊಟ್ಟಿದ್ದೀರಿ. ಯಕ್ಷಗಾನದಲ್ಲಿ ಬಹಳಷ್ಟು ಜನ ಬಹಳಷ್ಟು ರೀತಿಯ ಅರ್ಥವನ್ನು ಮಾಡ್ತಾರೆ. ಇದರಲ್ಲಿ ವಿಶೇಷವಾದ ಆಕರ್ಷಣೆ ಇಲ್ಲ. ಈ ಯಕ್ಷಗಾನದಷ್ಟು ವಿಶೇಷತೆಯಿಂದ ತುಂಬಿಕೊಂಡಿಲ್ಲ. ಅದರ ಬಗ್ಗೆ ಒಬ್ಬ ಕವಿ ಹೇಳ್ತಾನೆ, ಯಥಾಯೂನಸ್ತತ್ವ ಪರಮ ರಮಣೀಯ ಪಿರಮಣಿ ಕುಮಾರಾಣಾಮಂತಃಕರಣ ಹರಣಂ ಪ್ರಕೃತೆ. ಮಾರ್ಗದ ಮಧ್ಯದಲ್ಲಿ ಹೋಗುತ್ತಿರುವ ಯುವತಿಯೊಬ್ಬಳು ಸಣ್ಣ ಬಾಲಕನನ್ನು ಆಕರ್ಷಿಸಲಿಲ್ಲ ಅಂದ್ರೆ ಅವಳಿಗೆ ಸೌಂದರ್ಯ ಇಲ್ಲ ಅಂತ ಅರ್ಥ ಅಲ್ಲ, ಅವಳು ಪ್ರಾಯ ಪ್ರಬುದ್ಧಳಲ್ಲ ಅಂತ ಅರ್ಥ ಅಲ್ಲ, ಇವನಿಗೆ ಪ್ರಾಯ ಬರಲಿಲ್ಲ ಅಂತ ಅರ್ಥ. ಈ ಯಕ್ಷಗಾನದಲ್ಲಿ ಏನು ಸ್ವಾರಸ್ಯ ಇಲ್ಲ ಅಂತ ಹೇಳುವವರಿಗೆ ಅವರ ಬುದ್ಧಿ ಬಡತನದ್ದು, ಅವರ ಬುದ್ಧಿಗೆ ಇನ್ನೂ ಬಾಲ್ಯ ಇದೆ ಅಂತ ಅರ್ಥವಾಗುವುದಿಲ್ಲ. ಹಾಗಾಗಿ ನಾನು ಹೇಳುವುದು, ಈ ಅರ್ಥವನ್ನು ಇಟ್ಟುಕೊಂಡಾಗ ಯಕ್ಷಗಾನ ಪ್ರಬುದ್ಧವಾದ ಶ್ರೀಮಂತವಾದ ಕಲೆ. ಅಂತಹ ಶ್ರೀಮಂತವಾದ ಕಲೆ ಇಂತಹ ಕಲಾವಿದರಿಂದ ಉಳಿಸಲ್ಪಡಬೇಕು, ನಮ್ಮಂತಹ ಪ್ರೇಕ್ಷಕರಿಂದ ಬೆಳೆಸಲ್ಪಡಬೇಕು, ಹಾಗೆ ಮುಂದಿನ ಮಕ್ಕಳಿಗೆ ಕೊಡಲ್ಪಡಬೇಕು. ಮೊಮ್ಮಕ್ಕಳವರಿಗೂ ಸಹ ಬಂತು, ಆ ಮೊಮ್ಮಕ್ಕಳವರೆಗೆ ಕೊಡಲ್ಪಡಬೇಕು. ಕೊಡಲ್ಪಟ್ಟಾಗ ಇದರ ಅಸ್ತಿತ್ವ ಇರ್ತದೆ. ಇನ್ನು ಇದು ಕಲಾ ಯಕ್ಷಗಾನ ಕಲೆಯ ಬಗ್ಗೆ ನನ್ನ 4 ಮಾತು ಆಗಿರ್ತಾ ಇದೆ. ಇನ್ನು ಈ ಚಿಟ್ಟಾಣಿಯವರ ಬಗ್ಗೆ 4 ಮಾತು ಹೇಳಬೇಕಲ್ಲ. ಚಿಟ್ಟಾಣಿ ರಾಮಾಯಣ ಬರೆಯುವಾಗ ಸಣ್ಣ ಸಂಗತಿ ನಡೆದು, ಆ ಸಂಗತಿ ವಾಲ್ಮೀಕಿ ಮಹರ್ಷಿಗಳು ಕೊಟ್ಕೊಂಡಿದ್ದಾರೆ, ನಾಗ ಮಹಾಮುನಿಗಳು ಬಂದಿದ್ದಾರೆ. ವಾಲ್ಮೀಕಿ ಮಹರ್ಷಿಗಳಲ್ಲಿ ಅನೇಕವಾದ ಪ್ರಶ್ನೆ ಜೀವಂತವಾಗಿ ಹೇಳ್ತದೆ. ಕೋರ್ಮಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಷ್ಟ ವೀರ್ಯವಾನ್. ಈ ಸಮಕಾಲೀನ ಭಾರತ ದೇಶದಲ್ಲಿ ಇಂತಹ ಸ್ಥಿತಿಯಲ್ಲಿ ನಮ್ಮ ಒಂದು ಈ ಪ್ರದೇಶದಲ್ಲಿ ನಾರದರೆ ನಾನು ಮಾಡಿದ ಗುಣಗಳುಳ್ಳ ಗುಣಗಳ ಗುರಿಷ್ಠನಾದ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದಾರ ಅಂತ ಪ್ರಶ್ನೆ ಮಾಡುವುದು ವಾಲ್ಮೀಕಿಯವರು. ಆಗ ನಾರದರು ಹೆಮ್ಮೆಯಿಂದ ಹೇಳಿಕೊಂಡ್ರು, ಇದ್ದಾನಪ್ಪ ಒಬ್ಬ ಇದ್ದಾನೆ, 2 ಲಕ್ಷದ ವ್ಯಕ್ತಿ ರಾಮ ಅನ್ನುವನು ಇದ್ದಾನೆ. ನನಗೆ ಯಕ್ಷಗಾನವನ್ನು ವಿಮರ್ಶೆ ಮಾಡುವ ನೆನಪಾಗುವುದು, ಈ ಸಮಕಾಲೀನ ವರ್ತಮಾನ ಕಾಲದಲ್ಲಿ ಸಮಕಾಲೀನ ಸ್ಥಿತಿಯಲ್ಲಿ ಈ ಎಲ್ಲ ಲಕ್ಷಣ ಗುಣಗಳನ್ನ ತುಂಬಿಕೊಂಡಿರುವಂತ ಯಕ್ಷಗಾನದಲ್ಲಿ ಇಷ್ಟೂ ಕಲೆಗಳನ್ನ ಇಷ್ಟೂ ರಸಗಳನ್ನ ಅಭಿನಯಿಸುವ ಅಭಿವ್ಯಕ್ತಿ ಉಲ್ಟ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದಾನೆಯೇ ಅಂತ ಪ್ರಶ್ನೆ ಬಂದಾಗ ಬರು ಕ್ಷಣದಲ್ಲಿ 3 ಲಕ್ಷದ ನೆನಪಾಗುತ್ತದೆ, ಇದ್ದಾನೆ ಚಿಟ್ಟಾಣಿ. ಹಾಗಾಗಿ ಅಲ್ಲಿ ನಾರದರು ಹೇಳಿತ್ತು ವಾಲ್ಮೀಕಿ, ವಾಲ್ಮೀಕಿ ಹೇಳಿತ್ತು ರಾಮಾನು 2 ಅಕ್ಷರ, ಇಲ್ಲಿ ಯಕ್ಷಗಾನ ಕಲೆ ಹೇಳುವುದು 3 ಅಕ್ಷರ, ಅದು ಚಿಟ್ಟಾಣಿ. ಅದು ಬರೀ ಚಿಟ್ಟಾಣಿ ಅಲ್ಲ, ಪದ್ಮಪ್ರಿ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಪಡೆದ ಪ್ರಶಸ್ತಿಗೆ ಶ್ರೀಮಂತಿಕೆಯನ್ನು ತಂದು ಕೊಟ್ಟ ಚಿಟ್ಟಾಣಿ. ಜೊತೆಯಲ್ಲಿ ರಾಮಚಂದ್ರ 4 ಅಕ್ಷರ ನಾನು ಸೇರಿಸ್ತೇನೆ. ಹಾಗೆ ಅಂತಹ ರಾಮಚಂದ್ರ ಹೆಗಡೆಯವರು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡು ನಮ್ಮ ಕರ್ನಾಟಕದ ದೊಡ್ಡ ಎಲ್ಲರೂ ನೆನಪಿಟ್ಟು ಕೇಳಬೇಕು ಮಾತು, ಕರ್ನಾಟಕದ ದೊಡ್ಡ ವಿದ್ವಾಂಸರಿಗೆ ಮಹಾಮಹೋಪಾಧ್ಯಾಯ ಅನ್ನೋದು ದೊಡ್ಡ ಪ್ರಶಸ್ತಿ ಬಂತು. ಆ ಪ್ರಶಸ್ತಿ ಬಂದಾಗ ಅವರು ಮನೆಗೆ ವಿದ್ಯಾರ್ಥಿಗಳು, ಸ್ವಾಮಿ ಕರ್ನಾಟಕದ ದೊಡ್ಡ ಪಂಡಿತ ದೊಡ್ಡ ಪಂಡಿತ ನಿಮಗೆ ಮಹಾಮಹೋಪಾಧ್ಯಾಯ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಅವರು ವಿನೀತರಾಗಿ ಕಡೆ ತಗ್ಗಿ ಹೇಳಿದಂತೆ ಆ ಪ್ರಶಸ್ತಿ ಬಡವಾಯಿತಪ್ಪ, ಯಾಕೆಂದ್ರೆ ನನ್ನಂಥವರಿಗೆ ಮಹಾಮಹೋಪಾಧ್ಯಾಯ ಪ್ರಶಸ್ತಿ ಕೂಡದು, ಅದು ನನ್ನವರಿಗೆ ಬಂತು ಅಂತಾದ್ರೆ ಆ ಪ್ರಶಸ್ತಿ ಬಡವಾಯಿತು ಅಂತ ಅರ್ಥ. ಇವರು ಕುಂಗಾದಂತೆ ವಿದ್ಯಾರ್ಥಿಗಳು ಸಾಕ್ಷಾಂತ ಮುಸ್ತಾನ ನಿಮಗೆ ಕೊಡದೆ ಈ ದೇಶದಲ್ಲಿ ಯಾರಿಗೆ ಕೊಡಬೇಕು ಆ ಪ್ರಶಸ್ತಿಯನ್ನ? ಅವ್ರು ಹೇಳಿದ್ರಂತೆ ಪ್ರಶಸ್ತಿಗೆ ಸರಿಯಾದ ವ್ಯಕ್ತಿಗೆ ಕೊಟ್ಟಾಗ ಶ್ರೀಮಂತಿಗೆ ಬರುತ್ತದೆ, ಯಾವುದೋ ವ್ಯಕ್ತಿಗೆ ಕೊಟ್ಟಾಗ ಅದು ಬಡತನಕ್ಕೆ ಹೋಗ್ತದೆ, ಬಡವಾಗ್ತದೆ ಪ್ರಶಸ್ತಿ. ನಮಗೆ ಹೆಮ್ಮೆ ಏನು ಅಂದ್ರೆ ಇತ್ತರವರೆಗೆ ಕೊಟ್ಟಿದ್ದ ಪದ್ಮಶ್ರೀ ಪ್ರಶಸ್ತಿ ಅದು ಶ್ರೀಮಂತ ಆಗಿದೆಯೋ ಬಡವಾಗಿದೆಯೋ ನಮಗೆ ಗೊತ್ತಿಲ್ಲ, ಆದ್ರೆ ಚಿಕ್ಕಾಣಿಯವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಾಗ ಅದು ಶ್ರೀಮಂತವಾಯಿತು, ಆ ಪ್ರಶಸ್ತಿ ಒಂದು ಮೌಲ್ಯ ಬಂತು. ಅಂತಹ ಪ್ರಶಸ್ತಿಯನ್ನು ಪಡೆದವರು ನೀವು ಶ್ರೀಮಂತರಾದ ಚಿಕ್ಕಾಣಿ. ಅವರಲ್ಲಿರುವ ಜೀವನೋತ್ಸಾಹ ನನಗೆ ಅವರ ಬಗ್ಗೆ ಹೇಳುವಾಗ ಅವರೆಲ್ಲ ಪ್ರತಿಯೊಂದು ಪಾತ್ರಗಳು ನೆನಪಾಗುತ್ತದೆ, ಎಲ್ಲವನ್ನು ವಿಶ್ಲೇಷಣೆ ಮಾಡೋದಿಲ್ಲ. ಆದರೆ ಕೆಲವು ಜನ ಇವರ ಬಗ್ಗೆ ಇರುವ ಆಕ್ಷೇಪವನ್ನು ಒಂದ್ಸಲ ಹೇಳಿದ್ರು ನಾನು ಯಕ್ಷಗಾನ ನೋಡುವಾಗ, ಬಾಕಿ ಎಲ್ಲ ಚಲೋ ಮಾಡ್ತಾರೆ, ಬಹಳ ಚೆನ್ನಾಗಿ ಮಾಡ್ತಾರೆ, ಆದರೆ ಕೆಲವು ಸಲ ಸ್ವಲ್ಪ ವ್ಯಂಗ್ಯವಾಗಿ ಕಾಣುತ್ತದೆ. ಉದಾಹರಣೆಗೆ ಓ ಇವ ನೋಡಲ್ಲಿ ಯುದ್ಧ ಮಾಡುವ, ಇನ್ನು ಬಸವಾಸನ ಅಯ್ಯೋ ಅಯ್ಯೋ ಅಂತ ಒಂದ್ಸಲ ಹೋಗು ಅಂತ ಹೇಳು. ಆಗ ನನ್ನ ಜೊತೆಯಲ್ಲಿ ಕುತ್ಕೊಂಡವರಿಗೆ ವಿಮರ್ಶೆ ಮಾಡಿ ಸ್ವಲ್ಪ ವ್ಯಂಗ್ಯ ಆಗ್ತದೆ. ಬಟ್ ನಾನು ಹೇಳಿದೆ ಸುಖದಂತ ಕವಿ ಒಂದು ಮಾತನೇ ಇದ್ದಾನೆ ಸಾಹಿತ್ಯದಲ್ಲಿ,
ವಿಕಾರೋ ಪಿಶಾಚ್ಯೋ ಭುವನ ಭಯಭಂಗೌ ವ್ಯಸನಿನ. ಒಬ್ಬ ಸಮರ್ಥನಾದ ವ್ಯಕ್ತಿ, ಪರಿಪೂರ್ಣನಾದ ವ್ಯಕ್ತಿ, ಒಬ್ಬ ಸಾಧಕ, ಒಬ್ಬ ಸಿದ್ಧಿಯನ್ನು ಪಡೆದವನು ಮಾಡಿದ ವಿಕಾರ ಅದು ವಿಕಾರ ಅಲ್ಲ, ಆವಿಷ್ಕಾರ ಅಂತ ಹೇಳಿದ್ದಾನೆ. ಇದು ವಿಕಾರ ಅಲ್ಲ, ಆವಿಷ್ಕಾರ. ಎಲ್ಲಿಯವರು ಮಾಡಿದ್ರು ವಿಕಾರ ಚಿಟ್ಟಾಣಿ ಬರ್ತಾರೆ ಅಂತ ಇಪ್ಪೋದ್ರ ಚಿಟ್ಟಾಣಿ ಕೊಂತ ಅಂತ ಅದಕ್ಕೆ ಹೆಸರೇ ಆಗಿ ಚಿಟ್ಟಾಣಿ ಕೊಂತ ಭೀಮ್ ಸಪ್ತಾದಿ ಅದಕ್ಕೆ ಆ ಹೆಸರೇ ಚಿಟ್ಟಾಣಿ ಕೊಂತ. ಅದು ಅವ್ರ ಕುಳದಷ್ಟು ಚಂದ, ಬೇರೆಯವ್ರ ಕುಳದ ಆಗುದಿಲ್ಲ. ಯಾಕಂದ್ರೆ ಇದು ವಿಭೂತಿ. ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳುವಾಗ ಈ ಲೋಕದಲ್ಲಿ ಒಂದೊಂದು ಶಕ್ತಿ ಇದೆ, ಆ ಎಲ್ಲ ಶಕ್ತಿಗಳಲ್ಲಿ ಒಂದಂಶ ತಂದರೆ ಎಲ್ಲಿ ವಿಶೇಷ ಶಕ್ತಿಯನ್ನು ಕಾಣ್ತೀರೋ, ಯದ್ಯದ್ ವಿಭೂತಿ ಮತ್ಸತ್ವ ಶ್ರೀಮದ್ ಉರ್ಜಿತಮೇವ ತತ್ತದೇವಾವ ಗಚ್ಚತ್ವಂ ಮಮ ತೇಜೋಶ ಸಂಭವ. ಮಧ್ಯಮ ಅಲ್ಲಿ ನನ್ನ ಅಂಶ ಇದೆ ಅಂತ ತಿಳ್ಕೊಳ್ಳಿ, ನಟರಾಜನ ಅಂಶ ನಿಮ್ಮಲ್ಲಿದೆ. ಹಾಗಾಗಿ ಆ ಒಂದು ವಿಚಾರಗಳು ಆವಿಷ್ಕಾರ ಪರಿವರ್ತನೆ ಹೊಂದುತ್ತವೆ. ಅಂತಹ ಸಾಕ್ಷಾತ್ ನಟರಾಜ ನೀವು ಆದ ನೀವು 80 ಬದುಕಿದ್ದೀರಿ. 800 ಬದುಕಿದವನಿಗೆ ಭೀಷ್ಮಪಿತಾಮಹ ಅಂತ ಹೇಳಿದ್ರು. 80 ಯಕ್ಷಗಾನದಲ್ಲಿ ಸೇವೆ ಸಲ್ಲಿಸಿದ ನಿಮಗೆ ನಾವು ಯಕ್ಷ ಪಿತಾಮಹ ಅಂತ ಯಾಕೆ ಹೇಳಬಾರದು? ನನ್ನ ಅದು ಕಾಣಲಿಲ್ಲ. ಹಾಗಾಗಿ ಈ 800 ಭೀಷ್ಮರನ್ನ ಸ್ಮರಣೆ ಮಾಡಿ 80 ನಿಮಗೆ ನಾವೆಲ್ಲ ಕೊಡುವ ಪ್ರೀತಿಯ ಗೌರವದ ಪ್ರಶಸ್ತಿ ಯಕ್ಷ ಪಿತಾಮಹ. ಇಂದಿನಿಂದ ನೀವು ಯಕ್ಷ ಪಿತಾಮಹ. ಹಾಗೆ ಪಿತಾಮಹರಾಗಿ ಮಾಡಿ ಹೊರಗಿರಿ. 80 ಅವರ ಜೀವನೋತ್ಸಾಹ ನೋಡಿ. ನಾನು ಒಳಗೆ ಹೋದಾಗ ಯಾವಾಗ ಬಂದ್ರಿ ಕೇಳಿ, ನೀವು ಹೇಗೆ ಕೇಳ್ತೀರ ಅಂತ ಕೇಳಿದೆ. ಬೇಡ ಯಕ್ಷಗಾನ ಒಂದು ಮಾತಿದೆ, ಆಯಾ ರಂಗದಲ್ಲಿ ವಿಶೇಷವಾಗಿ ಶ್ರಮವನ್ನು ಕೊಡುವವರು, ಸಾಧನೆ ಮಾಡುವವರು ಆಯಾ ರಂಗದಲ್ಲಿಯೇ ತಮ್ಮ ಈ ಲೋಕಾಯನ ಆತ್ರೆಯಲ್ಲಿ ಮುಗಿಸಿದ್ರೆ ಅದೊಂದು ಸ್ವರ್ಗ ಪ್ರಾಪ್ತಿ ಅಂತಿದೆ. ಆದ್ರೆ ನನಗೂ ಅದರ ನಿರೀಕ್ಷೆ ಇಲ್ಲ ಅಂತ ಮನಸ್ಸನ್ನು ಅಂದ್ಕೊಂಡೆ. ನಾನು ಒಳಗೆ ಹೋದಾಗ ವೇಷ ಕೊಟ್ಟಾಯ್ತು, ಸಾಧನೆ ರಂಗ ಕೊಡ್ತೇನೆ ಅಂತ ಹೇಳ್ತಾರೆ. ಇಷ್ಟು ಜನ ಕಲಾವಿದರಿಗೆ, ಕಲಾಭಿಮಾನಿಗಳಿಗೆ ನಿರಾಶೆ ಮಾಡಬಾರದು ಅಂತ ಒಂದು ಅಂತಃಕರಣ ಉಂಟಲ್ಲ, ಅದನ್ನು ನಾವು ಗೌರವಿಸುತ್ತೇವೆ, ಅದನ್ನು ನಾವು ತಿಳಿಸುತ್ತೇವೆ. ಈ ಒಂದು ನಿಮ್ಮ ಆ ಅಂತರಂಗವೇ ನಿಮ್ಮನ್ನು ಇಷ್ಟು ಎತ್ತರ ಕಳಿಸಿದೆ. ನಾವೆಲ್ಲರೂ ಆಡ ಮಾತಾಡುವುದು ಹಾ ಗೆಜ್ಜೆ ಕಟ್ಟಿದ ಚಿತ್ತಾನೆ ಹಾಗೆ ಹೇಳಿದ ಭಾಷೆ ಇದು. ಗೆಜ್ಜೆ ಕಟ್ಟಿದ ಚಿತ್ತಾನೆ ಹೇಗೆ ಕಲ್ಪನೆ ಮಾಡೋದಿಲ್ಲ. ಗೆಜ್ಜೆ ಕಟ್ಟಿದ ಚಿತ್ತಾನೆ ಹಾಗೆ ಮತ್ತೆ ಅದಕ್ಕೊಂದು ಅನುಮಾನನೇ ಮಾಡೋಣ. ಇನ್ನು ಇಷ್ಟು ನಾಗ ಮುಗಿಯಲ್ಲಿ ಬಂದಿದೆ ನಿಮ್ಮ ನಡೆ, ನಿಮ್ಮ ಹೆಜ್ಜೆ. ಅಂತಹ ನಿಮಗೆ ಜೀವನೋತ್ಸಾಹವನ್ನು ಆಶ್ಚರ್ಯ ಆಯ್ತು. ನಮಗೆಲ್ಲ ಇದೆ ಜೀವನೋತ್ಸಾಹ ಅಲ್ಲ, ಅದು ಜೀವನ ಆಕರ್ಷಣೆ. ಬಹಳ ಜನ ಉತ್ಸಾಹಕ್ಕೂ ಆಕರ್ಷಣೆಗೂ ವ್ಯತ್ಯಾಸವನ್ನೇ ತಿಳ್ಕೊಳ್ಳಲಿಲ್ಲ. ಏನು ಆಕರ್ಷಣೆ ಅಂದ್ರೆ ಏನು, ಉತ್ಸಾಹ ಅಂದ್ರೆ ಏನು? ಒಬ್ಬ ಹೇಳ್ತಾನೆ ಮರ್ದ ಮಧ್ಯ ಹೋಗುತ್ತಿಲ್ಲ ವಯೋವೃದ್ಧ, ಬೇರೆ ಸುದ್ದಿ ನಿಮ್ಗೆ ಬೇರೆ ಸುದ್ದಿ. ಆ ಪಾಂಡುರ ಶಿರಸಿದ ತ್ರಿವಲೀಕ ಪೋರೆ ತಲೆ ಕೂದಲೆಲ್ಲ ಹಣ್ಣಾಗಿ ನನಗೆ ಬೇಸರ ಇಲ್ಲ. ದಂತಾವಲಿ ವಿಗಲಿತ ನಚಮೇ ವಿಷಾದ ದಂತ ಪಂಕ್ತಿಗಳಲ್ಲಿ ಹಲ್ಲೆಲ್ಲ ಬಿತ್ತೋಗಿದೆ ಆದ್ರೆ ನನಗೆ ಬೇಸರ ಇಲ್ಲ. ಅವ್ರು ಕೇಳಿದ್ರು ಆ ಮಕ್ಕಳು ಯಾಕಪ್ಪ ನಿಮ್ಗೆ ಬೇಸರ, ಮತ್ತೆ ಕೆನ್ನೆ ತ್ರಿವಳಿ ಆಗಿದೆ ಆದ್ರೂ ನನಗೆ ಬೇಸರ ಅಲ್ಲಪ್ಪ. ಸರಿ, ತಲೆ ಕೂದಲು ಹಣ್ಣಾಗಿದೆ, ಕೆನ್ನೆ ತ್ರಿವಳಿ ನಿಂತಿದೆ, ದಂತ ಪಂಕ್ತಿಗಳಲ್ಲಿ ಹಲ್ಲಿಲ್ಲ, ಆದ್ರೂ ನನಗೆ ಬೇಸರ ಇಲ್ಲ ಅಂತ ಹೇಳ್ತೀಯಲ್ಲ, ಯಾವುದಕ್ಕೆ ಬೇಸರ ನಿನಗೆ? ಅವನು ಹೇಳ್ತಾನೆ ಆ ಮುಂತ ಏನೀಷೋ ಯುವತಯೋ ಪಸಿ ಮಾಮ್ಯಲೋಕ್ಯ ತಾತೇ ಭಾಷಣ ವಜ್ರಪಾತ. ಮಾರ್ಗದಲ್ಲಿ ಹೋಗುತ್ತಿರುವ ಸುಂದರ ಸ್ತ್ರೀಯರು, ಏಣಿ ಸದೃಶೋ ಪುರಂಗ ನಯನೆಯರು ನನ್ನನ್ನು ನೋಡಿ ಅಜ್ಜ ಅಂತ ಕರೀತಾರಲ್ಲ, ನನ್ನ ಬಹಳ ಬೇಸರ ಆಗ್ತದೆ. ಸಾಧ್ಯ ಉಂಟು, ಅದು ಜೀವನದ ಆಕರ್ಷಣೆ, ಇದು ಜೀವನದ ಪ್ರೇರಣೆ, ಇದು ಉತ್ಸಾಹ. ಉತ್ಸಾಹ ಬೇರೆ, ಆಕರ್ಷಣೆ ಬೇರೆ. ಯಾರಾದ್ರೂ ಚಿತ್ತಾನೆಯವ್ರ ಮನೆಗೆ ಬಂದ್ರೆ ಓಲಿಂದ್ರೆ ಪ್ರಾರಂಭ ಮಾಡ್ತಾರೆ, ಸುಶೀಲೆ ಕಾಫಿ ಮಾಡು, ಯಾರು ಬಂದ ಕಾಣಿಸುತ್ತೆ ಆಟಕ್ಕೆ ಆಟಕ್ಕೆ. ಅವ್ರ ಮೈ ನಾಡಿಗಳೆಲ್ಲ ಯಕ್ಷಗಾನ ಹರಿತಾ ಇದೆ ಅಂತಾದ್ರೆ ನಿಮ್ಮೊಂದು ವಿಭೂತಿ ಪುರುಷರು, ಒಂದು ಸಾಧನಾ ಪುರುಷರು. ಈ ಒಂದು ಚೈತನ್ಯ, ಈ ಒಂದು ಸೇವೆ, ಈ ಒಂದು ಮನೋಭಾವ ನಿಮ್ಮಲ್ಲಿ ಶಾಶ್ವತವಾಗಿರಬೇಕು. ಜೊತೆಯಲ್ಲಿ ನಿಮ್ಮಲ್ಲಿದ್ದರೂ ಸಾಲದು, ಇದು ಮುನ್ನಡೆಯನ್ನು ಸಾಧಿಸಿಕೊಳ್ಬೇಕು. 2 ಜನ ಮಾತ್ರ ದೋಷ, 2 ಜನ ಈ ರಂಗಕ್ಕಿರ್ಬೋದು ಅಂತ ನಮಗೆ. 2 ಜನ ಈ ರಂಗಕ್ಕೆ ನಿಮ್ಮ ಮನೆ ಮಕ್ಕಳನ್ನ ಉತ್ತರಾಧಿಕಾರಿಯನ್ನ ಕೊಟ್ಟಿದ್ದೀರಿ. ಮೊಮ್ಮಗನ ಪ್ರತ್ಯೇಕನೇ ಹೇಳ್ತೇನೆ ನಾನು, ಅಜ್ಜನ ಸ್ವತ್ತು ಮೊಮ್ಮಗನಿಗೆ ಅಂತ ಮಾತಿದೆ. ನಾನು ಹೇಳುವುದು ಅಜ್ಜನ ಸ್ವತ್ತು ಅಲ್ಲ, ಅಜ್ಜನ ಸತ್ವವೂ ಮೊಮ್ಮಗೆ ಬರಬೇಕು. ಈ ಕೆಲವು ಪಾತ್ರಗಳು ನಿಮ್ಮ ಜೊತೆಗೆ ಹೋಗಬಹುದು ಅಂತ ಹೋಗಬಹುದು ಅಂತ ನಮಗೊಂದು ಚಿಂತೆ. ಆದ್ರೆ ನಿಮ್ಮ ಮೊಮ್ಮಗನನ್ನು ನೋಡಿದಾಗ ನನಗೆ ಅನಿಸಿತು ನಿಮ್ಮ ಜೊತೆಯಲ್ಲಿ ಎಲ್ಲ ಪಾತ್ರವೂ ಹೋಗುದಿಲ್ಲ, ಯಾವ ಪಾತ್ರವೂ ಹೋಗುದಿಲ್ಲ, ಮೊಮ್ಮಗನನ್ನು ನೋಡ್ಕೊಂಡು ಬರ್ತಾರೆ. ಅಂತಹ ಉತ್ತರಾಧಿಕಾರದಿಂದ ನಿಮಗೆ ನನ್ನ ಮಾತಿನಿಂದ ಅಭಿನಂದನೆ, ನನ್ನ ಕೈಯಿಂದ ಅಭಿವಂದನೆ. ಅಂತಹ ಸ್ವರೂಪದ
ಜೀವನವನ್ನ ನಡೆಸಿಕೊಳ್ಳುವಂತಹ ಸಾಧಕರ ಸಾಲಿನಲ್ಲಿ ನೀವಿರುವವರು ವೈದಿಕ ಸಂಪ್ರದಾಯ ಹೇಳುವಂತೆ ಸರ್ವಪ್ರಧಾನ ಉಗ್ರರಥ ಅದು ನಿಮ್ದಾಗಿದೆ. ಎರಡನೆಯದು ಭೀಮರಥ 70 ವರ್ಷಕ್ಕೆ, ಮೂರನೆಯದು ಸಹಸ್ರಚಂದ್ರ ದರ್ಶನ. ನೀವು ಮಾಡಿಸಿದ್ದಾರೆ ಸಹಸ್ರಚಂದ್ರ ದರ್ಶನ. ನಾವು ಹೇಳ್ತೇವೆ ಈ ಸಹಸ್ರಚಂದ್ರ ದರ್ಶನ ಆದಮೇಲೆ ಆಗುವುದು ಶತಮಾನೋತ್ಸವ. ಆ ಶತಮಾನೋತ್ಸವವೂ ಆಗಬೇಕು ಮತ್ತು ನಾವೆಲ್ಲರೂ ಅದ ಸೇರಬೇಕು. ಇದಕ್ಕೂ ಹೆಚ್ಚಿನ ಸಂಭ್ರಮದಲ್ಲಿ ದೇಶಭಕ್ತರಾಗಬೇಕು. ಹಾಗೆ ತಿಳ್ಕೊಳ್ಬೇಕು. ಹಾಗೆ ಆ ಶತಮಾನೋತ್ಸವವು ಸಹ ನಿಮ್ಮಿಂದ ಆಚರಿಸಲ್ಪಡಲಿ, ಕಾಣಲ್ಪಡಲಿ. ಮಗ ತಿಳಿದಿದ್ದಾರೆ ತೊಡೆ ಮೇಲೆ ಕೂಡಿಸ್ ನಿಮ್ಮ ತಾಯಿಯವರು ಮಗ ಚಂದ್ರ ಅಂತ ತೋರಿಸಿದ್ರು. ಆ ಚಂದ್ರನನ್ನ ಸರಿಯಾಗಿ ನೋಡಿ ರಾಮಚಂದ್ರನಾಗಿ ಬೆಳೆದು ಇಲ್ಲಿರುವ ಎಲ್ಲರಿಗೂ ಸಹಸ್ರಚಂದ್ರರನ್ನು ನೀವೇ ದರ್ಶನ ಮಾಡಿದ್ದೀರಿ. ಅಂತಹ ಸಹಸ್ರಚಂದ್ರ ದರ್ಶನ ಮಾಡಿದ ಆ ಮಗನ ಮುಗ್ಧ ಸ್ವಭಾವ ನಿಮ್ಮ ಮನೆತನದಲ್ಲಿ ಹಿಂದರಿಯಲಿ ಅಂತ ನಾನು ಆಶೀರ್ವಾದ ಮಾಡ್ತೇನೆ. ಇನ್ನು ಕಲಾವಿದರ ಬಗ್ಗೆ ಹೇಳಿದ್ದು, ಕಲೆಯ ಸಂಘಟನೆ ಬಗ್ಗೆ ಅಪರೂಪದ ಸಂಘಟನೆ ಮನೋಜ್ಬಿಟ್ಟು ಎರಡು ಸಂಗತಿ ಇಲ್ಲ, ಸ್ಥಿರ ಸಂಗತಿ ಇದೆ ಇದರಲ್ಲಿ. ಮೊದಲನೆಯದು ಯಕ್ಷಗಾನದಲ್ಲಿ ಅಪರೂಪದ ವ್ಯಕ್ತಿಗಳನ್ನ ಸೇರಿಸುವುದು ದೊಡ್ಡ ಸಂಗತಿ. ಎಲ್ಲ ದೊಡ್ಡ ಕಲಾವಿದರನ್ನ ಸೇರಿಸುವುದೇ ದೊಡ್ಡ ಸಾಹಸದ ಕೆಲಸ. ಯಾಕೆಂದ್ರೆ ನಮ್ಗೆ ವೈದಿಕರಿಗೆ ಗೊತ್ತುಂಟು, ದೊಡ್ಡ ದೊಡ್ಡ ವೈದಿಕರೆಲ್ಲ ಸೇರಿಸುವುದೇ ಕಷ್ಟ, ಸೇರಿಸಿದ್ರೇ ಏನು ಕಷ್ಟ ಅಂತ. ಅಂತಹ ಸಾಹಸದ ಕೈಗೆ ಸಾಹಸಕ್ಕೆ ಕೈ ಹಾಕಿ ಅದರಲ್ಲಿ ಉತ್ತೀರ್ಣರಾದವರು ಮನೋಜ್ ಭಟ್ ಒಳ್ಳೆ ಉತ್ತಮವಾದ ಕಲಾವಿದರನ್ನ ಅಪರೂಪದ ಕಲಾವಿದರನ್ನ ಸೇರಿಸಿದರು. ಸೇರಿಸಿ ಒಂದು ಉತ್ತೀರ್ಣರಾದರು, ಆ ಕಲಾವಿದರಿಂದ ಅಪರೂಪದ ಪ್ರಯೋಗವನ್ನು ಕೊಟ್ಟು ಉತ್ತೀರ್ಣರಾದರು. ಹಾಗಾಗಿ ಎರಡು ಅಪರೂಪದ ಸಂಗತಿಯನ್ನ ಸಾಧಿಸಿದ ಮನೋಜ್ ಭಟ್ಟರ ಏನ ಆ ಬೆಂಗಾವಲ್ಲಿ ಇರುವ ಎಲ್ಲ ಒಂದು ಸಮೂಹ ಇದೆಯೋ ನಿಜವಾಗಿ ಯೋಗ್ಯತಾವಂತ ಸಮೂಹ. ಈ ಲೋಕದಲ್ಲಿ ಅಕ್ಷರ ಅಮಂತ್ರ ಅಕ್ಷರಂ ನಾಸ್ತಿ, ಮಂತ್ರ ಇಲ್ಲದೆ ಇರುವ ಅಕ್ಷರ ಇಲ್ಲ. ನಾನೌಷಧಿ ವನಸ್ಪತಿ, ಯಾವುದೇ ಒಂದು ಔಷಧಿಯನ್ನು ತೆಗೆದುಕೊಂಡ್ರೆ, ವನಸ್ಪತಿಯನ್ನು ತೆಗೆದುಕೊಂಡ್ರೆ ಇದು ಔಷಧಕ್ಕೆ ಬರುವುದಿಲ್ಲ ಅಂತ ಹೇಳುವುದಿಲ್ಲ. ಅಯೋಗ್ಯ ಅಂತ ಯಾರನ್ನೂ ಕೈ ಮಾಡಿ ನಾವು ತೋರಿಸುವ ಹಾಗಿಲ್ಲ. ಆದರೆ ಒಂದು ದುರ್ಲಭತೆ ಇದೆ, ಯೋಜಕಸ್ತತ್ರ ದುರ್ಲಭ. ಅಂತಹ ಯೋಜಕಸ್ತತ್ರ ದುರ್ಲಭ ಬೆಂಗಳೂರಿನಲ್ಲಿಲ್ಲ. ಸಿದ್ದಾಪುರ ತಾಲೂಕಿನ ಮನೋಜ್ ಭಟ್ರು ಇಡೀ ಕರ್ನಾಟಕದಲ್ಲಿ ಯಕ್ಷಗಾನದ ಬಗ್ಗೆ ಸರಿಯಾದ ಸಂಯೋಜನೆಯನ್ನು ಮಾಡಿ ಯೋಗ್ಯ ಯೋಜಕರಾಗಿದ್ದಾರೆ. ಅದರಲ್ಲಿ ಯಾವ ಸಂದೇಹವಿಲ್ಲ. ಯಾಕೆಂದ್ರೆ ತೃತೀಯದಿಂದ ಶುರು ಮಾಡುದು, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ಲಕ್ಷ್ಮಿ, ಏಕಾದಶಿ, ದ್ವಾದಶಿ, ಭೂಮಿಯ ಕಂಡೋಗಿ ಚಂದ್ರನಿಗೆ ತಂದು ನಿಲ್ಲಿಸ್ತಾರೋ ಎಂದು ಯಾರಿಗೂ. ಹಾಗಾಗಿ ಆ ಯಕ್ಷಗಾನವನ್ನ ಬೆಳೆಸುವ ಮಟ್ಟಿಗೆ, ಅದನ್ನ ಉಳಿಸುವ ಮಟ್ಟಿಗೆ ಒಳ್ಳೆ ಸಂಯೋಜನೆ ಮಾಡಿ ಉತ್ತಮವಾದ ಸಂಘಟನೆಯನ್ನು ಮಾಡಿದ ಸಂಘಟನೆ. ಹಾಗಾಗಿ ಕಲೆಗೆ ನನ್ನದೊಂದು ಅಭಿನಂದನೆ, ಕಲಾವಿದ ಇಂತಹ ಶ್ರೀಮಂತ ಶ್ರೀಮಂತ ಕಲಾವಿದರಿಗೆ ಒಂದು ಅಭಿನಂದನೆ, ಜೊತೆಯಲ್ಲಿ ಅಭಿವಂದನೆ. ಇಂತಹ ಒಂದು ಒಳ್ಳೆ ರೀತಿಯಾದಂತಹ ಸಂಘಟನೆಯನ್ನು ಮಾಡಿದಂತಹ ಈ ಒಂದು ಮನೋಜ್ ಭಟ್ಟರ ಸಮೂಹಕ್ಕೂ ಅವರ ಎಲ್ಲ ಪರಿವಾರದವರಿಗೂ ನನ್ನ ಪ್ರೀತಿಯ ಅಭಿವಂದನೆಯ ಜೊತೆಗೆ ಆಶೀರ್ವಾದವನ್ನು ನೀಡ್ತಾ ಇದ್ದೇನೆ. ಮಣ್ಯ ಅವರ ಬಗ್ಗೆ ನಾನು ಕೇಳಿದ್ದು ಈ ಒಂದು ಶ್ಲೋಕದ ಒಂದು ಮಾತಿದೆ, ನಾನೆಲ್ಲ ಹೇಳಿಕೊಂಡು ಬಂದಿದ್ದೇನೆ ಸಂಸ್ಕೃತ ಸಾಹಿತ್ಯ. ಶತೇ ಜಾಯತೆ ಶೂರ, 100 ಜನರಲ್ಲಿ ಒಬ್ಬ ಶೂರ ಹುಟ್ಟಬಹುದು. ಸಹಸ್ರೇ ಸುಖ ಪಂಡಿತ, ಆದರೆ ಒಬ್ಬ ಪಂಡಿತ ಇರಬಹುದು. ಒತ್ತ ದಶ ಸಹಸ್ರೇಷು, 10,000 ಜನರಲ್ಲಿ ಒಬ್ಬ ಹುತ್ತು ಸಿದ್ಧನಾಗುವುದು ಕಾಣಬಹುದು. ಆದರೆ ತಾತ ಭವತಿ ಮಾನವ, ಒಂದು ಯಕ್ಷಗಾನದ ಬಗ್ಗೆ, ಒಂದು ಸಂಸ್ಕೃತಿಯ ಬಗ್ಗೆ, ಒಂದು ಕಲೆಯ ಬಗ್ಗೆ, ಒಂದು ವಿದ್ಯೆಯ ಬಗ್ಗೆ ದಾನ ಕೊಡುವ ಮಹಾತ್ಮರು ಇದ್ದಾರೋ ಇಲ್ಲವೋ ಅಂತ ಉದ್ಗಾರ ಇದೆ. ಆದರೆ ಉದ್ಗಾರ ಅಲ್ಲ, ನಾವು ಉದ್ಧಾರ ಮಾಡ್ತೇವೆ. ಇವತ್ತು ಇಂತಹ ಒಂದು ದಾನಿಗಳು ಇರುವುದರಿಂದಲೇ ಈ ಸಂಸ್ಕೃತ ಇದು ಬದುಕುತ್ತದೆ ಎನ್ನುವ ನಂಬಿಕೆಯ ಮೇಲೆ ನಾನು ನನ್ನ ಆತ್ಮೀಯವಾದಂತಹ ಅಭಿವಂದನೆಯನ್ನ ಅಭಿನಂದನೆಯನ್ನ ವೇದಿಕೆ ಕೇಳಿರುವ ಎಲ್ಲರಿಗೂ ಸಮಗ್ರವಾಗಿ ಸಲ್ಲಿಸುತ್ತಾ ಚಿತ್ರೋದ್ಯಮರಿಗೆ ಪ್ರೀತಿಯಿಂದ ಕೇಳಿದ ನಿಮಗೆ 1 ನಿಮಿಷ ಬಾಕಿ ಇದೆ. ಮತ್ತೆ ಹೀಗೆ ನಿಮ್ಮ ಪ್ರೀತಿಯಿಂದ ಕೇಳಿದ ನಿಮಗೆ ನನ್ನ ಪ್ರೀತಿಯ ಹಾರ್ದಿಕವಾದ ಶುಭಾಶೋಸನೆಯನ್ನು ಹೇಳಿ ನನ್ನ 4 ಮಾತುಗಳನ್ನು ಕೊಡಿಸುತ್ತೇನೆ.